ಹೇ ರಾಕಿ, ಹೇಳಕಂದ ಏನಾಯ್ತು ಅಣ್ಣ? ಯಾರು ಮೂರು ಜನ ಹುಡುಗರು ನಂಗೆ ಹೊಡೆದ್ಬಿಟ್ರಣ. ಯಾರು ಯಾರು ನಮ್ಮ ರಾಕಿನ ಮುಟ್ಟಿರೋರು? ನಾನು ಬೆಳೆಸಿರೋ ಕೂಸ್ಕೊಂಡು ನಿನ್ನ ಅವನೇ ಅವನು. ನಮ್ಮ ಕಾಲೇಜಲ್ಲಿ ಇಸ್ತೀನ, ನಮ್ಮದೇ ಹವಾ ಮೇಂಟೈನ್ ಮಾಡ್ಕೊಂಬಂದಿದ್ವಿ, ಅವ್ರು ಯಾರೋ ಮೂರು ಜನ ಹುಡುಗರು ಬಂದು ನಮ್ಮನ್ನ ಹೊಡೆದ್ಬಿಟ್ರಣ. ನೀನೇನು ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು. ಆರಾಮಾಗೆ ಹೇಗಿರ್ಲಣ? ಓಕೆ ಅಣ್ಣ. ನಾನಿರೋವರೆಗೂ ರಾಕಿನ್ ಯಾರು ಟಚ್ ಮಾಡ್ತಾರೆ? ಕಾಲೇಜಿಗೆ ಬರ್ಬೇಕಾದ್ರೆ ಸೀನಾ ನೋಣ ಶಂಕ ಅಂತ ಮೂರು ಜನ ಬಂದ್ರಿ. ಈಗೇನು ಸೀನಾ ನೋಣ ಶಂಕ ಎಲ್ಲಿ? ಊದಕ್ಕೋಗಿದ್ದಾನೆ. ಅಪ್ಪ ದೇವ್ರ, ನನಗೆ ಬೆಳಗಿನ ಉಪಹಾರನ ಕರುಣಿಸಿದೀಯ, ನಾ ನಿನಗೆ ಚಿರಋಣಿ ಚಿರಋಣಿ ಚಿರಋಣಿ. ಹಾಯ್ ನಮ್ಮ. ಬರಬೇಕು ಬರಬೇಕು ಸುಶ್ಮಿತಾ ಸೇನ್ ಅವ್ರ. ಅಲ್ಲಲ್ಲ ಸುಶ್ಮಿತಾ ಅವ್ರ, ಅಲ್ಲ ಬ್ಯಾಡ್ರಿ, ನನ್ನ ಬಾಜುಕ ಬರ್ರಿ ಹತ್ರದಾಗ. ಏನೋ ಗಡಗಡ ನಡುಕ್ತಾ ಇದೆ, ಭೂಕಂಪ ಆಗ್ತಿದ್ಯಾನಾ? ಹ್ಞೂ, ಈ ಕಾಲೇಜ್ನಾಗ ಒಂದೊಂದು ಸಾರಿ ಹೇಳ್ದೆ ಕೇಳ್ದೆ ಎಲ್ಲವೂ ಹಾಗೆ ಆಗ್ತದೆ. ಲೇ ಭೂಕಂಪನೂ ಅಲ್ಲ ಏನಲ್ಲ, ಇವ್ನ ಯಾರೋ ಸ್ಟೈಲ್ ರಾಜ ಅವ್ರ ಬಾಮ ಇದ್ದ ಡ್ಯಾನ್ಸ್ ರಾಜ ಅಂತೆ. ನೋಡ್ರಿ ಇವ್ರನ್ನ ಯಾರಂತ ತಿಳ್ಕೊಂಡಿರಿ? ನಾಟ್ಯದಿ ರಾಜ, ನಾಟ್ಯ ಮಾರ್ಥಂಡ, ನಾಟ್ಯ ಭೈರವ, ನಾಟ್ಯ ಮಹಾಶಯ, ಸ್ಟೈಲ್ ರಾಜನ ಅಣ್ಣ, ಡ್ಯಾನ್ಸ್ ರಾಜ, ಬಹುಪರಾಕ್ 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 ಬಹುಪರಾಕ್. ಏನೋ ಇವನು ರಾಜ ರಾಜಸ್ಥಾನದಲ್ಲಿರೋ ಬಟ್ಟಂಗಿ ತರ ಬಹುಪರಾಕ್ ಆಗ್ತಾನೆ. ನೀವೆಲ್ಲ ಕಾಲೇಜಿಗೆ ಬರೋದು ಓದೋದಕ್ಕ ಇಲ್ಲ ಟೈಮ್ ಪಾಸ್ ಮಾಡೋದಕ್ಕ? ನೋಡ್ತಮ್ಮ, ಈ ಕಾಲೇಜ್ನಾಗ ಒಬ್ಬೊಬ್ರಿಗೆ ಬಕೆಟ್ ಹಿಡಿಬೇಕಾಕತಿ. ಹಂಗಲ್ಲ ಬಾಸ್, ಕೆಲವೊಂದು ಕ್ಲಾಸ್ ಮಿಸ್ ಆದ್ರೆ ಇಲ್ಲಿಗೆ ಬರ್ತೀವಿ. ಏ ಮಾಣಿ, ತಿನ್ನಕ್ಕೆ ಕುಡಿಯಕ್ಕೆ ಉಣ್ಣಕ್ಕೆ ನೆಕ್ಕಕ್ಕೆ ಏನಿದೆ? ತಿನ್ಲಿಕ್ಕೆ ಇಡ್ಲಿ ಉಂಟು, ಉಣ್ಣಕ್ಕೆ ಕೇಸರಿ ಬಾತ್ ಖಾರ ಬಾತ್ ಉಂಟು, ನೆಕ್ಕಕ್ಕೆ ಚಟ್ನಿ ಸಾಂಬಾರ್ ಉಂಟು, ಕುಡಿಲಿಕ್ಕೆ ಬಿಸಿ ಬಿಸಿ ಕಾಫಿ ಉಂಟು. ನಿನಗೆ ಎಂತ ಬೇಕು ಹೇಳು ಮಾರಾಯ. ಬಿಸಿ ಬಿಸಿ ಏನು ಬೇಡ, ನನ್ನ ಕುಡಿಯೋದಕ್ಕೆ ಚಿಲ್ಲಾಗಿರೋ ಒಂದು ಗ್ಲಾಸ್ ನೀರು ಕೊಡು ಸಾಕು. ಎಂಚಿನ ಸಾವು ಮಾರಾಯ, ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮಂಡೆ ಬಿಸಿ ಮಾಡಬೇಡ. ನಿನ್ನೆಳೆ ಎತ್ತ ಸಿಗರೇಟ್ ಲೈ. ಎಂಚಿನ ಮಾರಾಯ, ಮರ್ಯಾದೆ ಕೊಟ್ಟು ಮಾತಾಡ. ಏ ತಗಡು, ಮುಚ್ಕೊಂಡು ಕೊಡಲೈ. ಬೆಳಿಗ್ಗೆ ಬೆಳಿಗ್ಗೆ ಕಿರಿಕಿರಿ ಮಾರಾಯ, ಹಳೆ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಏಯ್, ಈ ರಾಕಿ ಹತ್ರನೇ ಬ್ಯಾಲೆನ್ಸ್ ಕೇಳ್ತೀಯ? ಬಿಟ್ಟ ಅಂದ್ರೆ ಬಟ್ಟ ನನ್ನ ಮಗನೇ. ಕಾಂಡೆ ಕಾಂಡೆ ಕಿರಿ ಕಿರಿ ನನ್ ಮಗ. ಈಗಲೇ ಬೇಡ. ಮಾರಾಯ್ರೆ, ಸ್ಮೋಕಿಂಗ್ ಹೊರಗಡೆ, ನೋ ಸ್ಮೋಕಿಂಗ್ ಅಂತ ಬೋರ್ಡ್ ನೋಡಿಲ್ವಾ? ಹೊರಗಡೆ ಹೋಗಿ. ನಿನ್ ಡಬ್ಬಾ ಕ್ಯಾಂಟೀನ್ ಹೊರಗಡೆ ಇಡು, ಇಲ್ಲ ಹಾಕಿಟ್ಟಿದ್ಯಾ? ಎಂತ ಅಂಡೆ ಪಿರ್ಕಿ ಮಾರಾಯ ಇವನು. ಈ ಕಾಲೇಜ್ನಾಗ ಬಂದ ಮೇಲೆ ರಾಗಿಂಗ್ ಮಾಡ್ತಾರೆ, ಒಂದು ವರ್ಷ ಆದ್ಮೇಲೆ. ಏನೋ ನಾಮ ರಾಗಿಂಗ್ ಮಾಡ್ಬೋದು ನೋಡಪ್ಪ. ಯಾವಾಗ ನೋಡಿದ್ರು ಮ್ಯಾಗ್ನೆಟ್ ತರ ಅಂಟ್ಕೊಂಡಿರ್ತೀಯಲ್ಲ. ಏಯ್ ಗಬಾಲ್ಡ್, ರಾಗಿಂಗ್ ರಾಜ ಇವ. ಎಲ್ರು ಸೇರಿ ಸಿನಿಮಾಗ್ ಹೋಗೋಣ. ಹೋಗೋಣ್ರಿ, ಹೋಗೋಣ್ರಿ. ರಿಲೀಸ್ ಆಗಿರೋ ಓಂ ಸಿನಿಮಾಗೆ ಹೋಗೋಣ. ಆಯ್ತ ಶೋರ್ ಹೋಗೋಣ, ಆದ್ರ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ. ಅಯ್ಯೋ, ಕ್ಲಾಸ್ ಯಾವಾಗ್ಲೂ ಇದ್ದಿದ್ದೆ. ಸಿನಿಮಾ BTS ಬಸ್ ಇದ್ದಂಗೆ, ಬಿಟ್ರೆ ತಿರ್ಗಾ ಸಿಗಲ್ಲ. ಶಿವಣ್ಣನ ಆಂಗ್ರಿ ಲುಕ್ ಒಂಥರ ಕಿಕ್ ಕೊಡತ್ತೆ. ಹಂಗಾರೆ ಚೀಟಿ ಹಾಕೋಣ, ಕ್ಲಾಸಾ ಸಿನಿಮಾ ಅಂತ ಹೇಳಿ. ಏಯ್ ಮಣಿ, ಚೀಟಿ ಎತ್ತು. ಬಾಪ ಮಾಣಿ, ನಿನ್ನ ಬಲಗೈಯಿಂದ ಚೀಟಿ ಎತ್ತ. ಯಾವಾಗಲೂ ನೀ ಪ್ಲೇಟ್ ಕೊಡ್ತಿದ್ದಿ, ನನ್ನ ಹಣೆ ಬರ, ನಾನು ಹಿಂಗೆ ಕೊಡ್ಬೇಕಾಗೈತಿ ಇವತ್ತು. ಯಾಕೋ ಚೀಟಿ ನೋಡಿ ಮುಖ ಮುಖ ನೋಡಾಕತ್ತಿ? ನನಗೆ ಓದೋಕೆ ಬರೋಕೆ ಬರ್ತಿದ್ರೆ ನಿಮ್ಮ ಥರ ಕಾಲೇಜ್ ಸ್ಟೂಡೆಂಟಾಗಿ ಇರ್ತಿದ್ದೆ. ತಮ್ಮ, ನೀ ತಾಟ ಹಿಡಿಯಕದಿ, ಆ ಚೀಟಿ ಈ ಕಡೆ ಕೊಡು. ಆದ್ರೆ ಸೀಟ್ ನಂಬರ್ ಮಾತ್ರ ಬೇರೆ ಇರ್ಲಿ. ಎರಡು ಚೀಟಿಲೋ
ಸಿನಿಮಾನೆ ಅಂತ ಬರೆದಿದ್ರೆ ಕ್ಲಾಸ್ ಎಲ್ಲಿಂದ ಬರುತ್ತೆ? ಯೋ, ಏಯ್ ಡಾಟ್ ಕಾಮ್, ಎಂಎಕ್ಸ್ ಐಟಮ್ ಎಲ್ಲ ರೆಡಿನಾ? ಈ ಅರುಣ ಒಂದ್ಸಲ ಮಾತು ಕೊಟ್ಮೇಲೆ ಯಾವತ್ತೂ ಮೀರಲ್ಲ. ಎಲ್ಲ ಐಟಮು ರೆಡಿ ಇದೆ. ಕಾಸು ರೆಡಿನಾ? ಹ್ಞೂ. ಈ ರಾಕ್ ಯಾತ್ರನೇ ದುಡ್ಡು ಕೇಳ್ತೀಯ? ಕಳ್ಸ್ಕೊಳ್ಳಲೇ. ಬುದ್ಧಿವಂತರು ಹೇಳಿದ್ರು, ಉಲ್ಟಾ ನಿಂತು ಪ್ರಪಂಚ ನೋಡಿದ್ರೆ ಬೇರೆನೇ ಕಾಣಿಸುತ್ತಂಥೇಳಿ. ನನಗೆ ಹಂಗಂಗೆ ಕಾಣಕತ್ತಲ್ಲ. ಹಂಗಂದ್ರೆ ನಾನು ದಡ್ಡನ ಶತದಡ್ಡನ? ಲೋ ನಮ್ಮ, ನೀನು ಶತದಡ್ಡ ಕಣೋ. ಯೋಗ್ಯತೆ ಇದ್ರೆ ಯೋಗ ಮಾಡಬೇಕು. ನೀನು ಈ ರೀತಿ ಉಲ್ಟಾ ನಿಂತಿರೋದು ನೋಡಿದ್ರೆ ಈ ಎಕ್ಸಾಮಲ್ಲಿ ಡುಮ್ಕಿ ಅನ್ಸುತ್ತೆ. ನಾ ಪಾಸ್ ಆಗಿನ ಅರುಣ. ನಮ್ಮವಗ ದವಾಖಾನೆಗೆ ಹಾಕ್ಯಾರಂತ. ಏನ್ ಮಾಡ್ಲಿ, ನನಗಂತೂ ದಿಕ್ಕ ತೋಚ್ಬಲ್ತು. ಇನ್ನು ನನ್ನ ಎಜುಕೇಷನ್ನು ಮುಗ್ದಿಲ್ಲ, ಇನ್ನು ನಂಗೆ ಕೆಲಸ ಸಿಕ್ಕಿಲ್ಲ. ಹ್ಯಾಂಗಾರ ಮಾಡಿ ದುಡಿಬೇಕಾಗಿದೆ. ಏನು ಮಾಡೋಕ್ಕಾಗಂಗಿಲ್ಲ. ನೀನು ನಂಗೆ ದಾರಿ ತೋರಿಸ್ಬೇಕು. ಚಡ್ಡಿ ದೋಸ್ತಪ್ಪ ನೀನು, ಏನಾರ ಮಾಡಿ ದಾರಿ ತೋರಿಸೋ. ಸದ್ಯಕ್ಕೆ ನನ್ನ ಪರಿಸ್ಥಿತಿನೂ ತೂ ತೋಡದ ಮಡಕೆ ಥರ ಆಗಿದೆ. ಸೂತ್ರ ಅರ್ಧ ಗಾಳಿಪಟ ಥರ ಆಗಿದೆ. ನಾನು ಹೇಳ್ದಂಗೆ ನೀನು ಮಾಡ್ತೀಯಾ? ಏನು ಮಾಡ್ಬೇಕು? ರಾಕಿ ಅವನ ರೂಮ್ನಲ್ಲಿ ಪ್ರಪಂಚ ಜ್ಞಾನ ಇಲ್ಲದೆ ಎಣ್ಣೆ ಹೊಡೆದು ಫುಲ್ ಟೈಟಾಗಿ ಬಿದ್ದವನೆ. ಹೌದು. ಅಲ್ಲೋಗಿ ಅವನ ಎ ಟಿ ಎಂ ಕಾರ್ಡ್ನ ಎಗರ್ಸ್ಕೊಂಡು ಬಾ. ಕದ್ರ ತಪ್ಪು ಕೊಂದ್ರ ತಪ್ಪು ಅಂತದ. ಅಂಥದ್ರಾಗ ನಾ ಕದಿಯೋದು ಶಾಂತಂ ಪಾಪಂ ಶಾಂತಂ ಪಾಪಂ. ಲೇ ಶಾಂತಮ್ಮ ಇದಾರೆ, ಪಾಪಮ್ಮ ಹೋಗ್ಬಿಟ್ಟವ್ರೆ. ಏನ್ ಹೇಳಗತ್ತೀಯ? ನಮ್ಮ ಪ್ರಶಾಂತವಾಗಿ ಯೋಗಾಸನ ಮಾಡೋದು ಬಿಟ್ಟು ಸ್ವಲ್ಪ ಯೋಚನೆ ಮಾಡು. ನಾನು ಸಣ್ಣ ಇದ್ದಾಗಿನಿಂದ ಒಂದು ಪೆನ್ಸಿಲ್ ಸೇತ ಕದ್ದಿಲ್ಲ. ತಲೆಯಾಗ ಹಿಂಗೆ ಹುಳ ಬಿಟ್ಟು ಹೋದ್ನಲ್ಲ ಇವ. ಎಂತ ನಮ ಖರಾಮ್ ದೋಸ್ತರು ಅದರಲ್ಲಿ ಇವರು. ಬರೀ ಇಂಥದ ಐಡಿಯಾ ಕೊಡ್ತಾರೆ ಇವರು. ಏನು ಮಾಡಲಿ ನಾ? ದೇವ್ರ, ನೀನ ನಂಗೊಂದು ಏನಾರು ದಾರಿ ತೋರ್ಬೇಕಪ್ಪ. 7 ಕೋಟಿ ಮಹಾಲಿಂಗೇಶ್ವರ, ನೀನ ನಂಗೆ ಕಾಪಾಡ್ಬೇಕಪ್ಪ.